ಹುನಗುಂದ ಶಾಸಕರಿಂದ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಮತಯಾಚನೆ ಇಲ್ಕಲ್ ನಗರದಲ್ಲಿಡೆ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಹುನಗುಂದ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರಿಂದ ಮತಯಾಚನೆ ಮಾಡಿದರು ವಾಯುವ್ಯ ಪದವೀಧರ ಚುನಾವಣೆ ಹಾಗೂ ಶಿಕ್ಷಕರ ಮತಕ್ಷೇತ್ರದ ಚುನಾವಣೆ ಹಿನ್ನೆಲೆ ಇಂದು ಹುನಗುಂದ ತಾಲೂಕಿನ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ಪದವೀಧರ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹನುಮಂತ ನಿರಾಣಿ ಹಾಗೂ ಶಿಕ್ಷಕರ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅರುಣ್ ಶಹಾಪುರ ಇಳಕಲ್ ನಗರದ ಜೋಶಿಗಳಲ್ಲಿ ಬಡಾವಣೆಯಲ್ಲಿ ಮತಯಾಚನೆ ಹಾಗೂ ಮತದಾನವು ಯಾವ ರೀತಿ ಮಾಡಬೇಕೆಂಬುದರ ಬಗ್ಗೆ ತಿಳಿಸಿದರು ಈಗ ಮತದಾರ ಪಟ್ಟಿಯಲ್ಲಿ ಯಾವ ಒಂದು ಬ್ಯಾಲೆಟ್ ಪೇಪರ್ ನಲ್ಲಿ ಸೀರಿಯಲ್ ನಂಬರ್ ಮತ್ತು ಅವರ ಹೆಸರು ಅವರ ಭಾವಚಿತ್ರ ಇರುತ್ತದೆ ಆ ಭಾವಚಿತ್ರದ ಮುಂದೆ ಒಂದು ಬಾಕ್ಸ್ ಇರುತ್ತೆ ಚಿಕ್ಕ ಬಾಕ್ಸ್ ಇರುತ್ತೆ ಆ ಬಾಕ್ಸ್ ನಲ್ಲಿ ರೋಮನ್ ನಕ್ಕಿ ಒಂದನ್ನು ಮಾತ್ರ ಅವರು ಕೊಟ್ಟಂತ ಪೆನ್ನಿನಿಂದ ಮಾರ್ಕ್ ಮಾಡಬೇಕು ಯಾರು ಚುನಾವಣಾಧಿಕಾರಿಗಳು ಕೊಟ್ಟಂತ ಪೆನ್ನಿನಿಂದ ಆ ಒಂದು ರೋಮನ್ ಅಂಕಿಯನ್ನ ಇಷ್ಟು ಮಾತ್ರ ಮಾರ್ಕ್ ಮಾಡಬೇಕು ನಾವೇನ್ ಮಾಡ್ತೀವಿ ಸಾಮಾನ್ಯವಾಗಿ ಒಂದು ಬರೀರಿ ಅಂದ ತಕ್ಷಣ ಇಂಗ್ಲಿಷ್ ನಲ್ಲಿ ಒಂದನ್ನ ಬರೀತೇವೆ ಕೆಳಗಡೆ ಒಂದು ಕೊಂಬು ಮೇಲೆ ಒಂದು ಕೊಂಬು ಕೊಡ್ತೀವಿ ಒಂದು ಬರೀತೀವಿ ಇಲ್ಲಂದ್ರೆ ONE1 ಅಂತ ಬರೀತೀವಿ ONE1 ಅಂತ ಬರೀತೀವಿ ಇಲ್ಲಂದ್ರೆ ಕನ್ನಡದಲ್ಲಿ ಒಂದು ಬರೀತೀವಿ ಅಕ್ಷರದಲ್ಲಿ ಒಂದು ಬರೀತೀವಿ ಮೊದಲ ಸೀರಿಯಲ್ ನಂಬರ್ ಹೆಸರು ಅವರ ಭಾವಚಿತ್ರ ಇರುತ್ತೆ ಮುಂದೊಂದು ಬಾಕ್ಸ್ ಇರುತ್ತೆ ಹಿಂಗ ಚೌಕ ಆಯ್ತಾ ಅದ್ರಾಗ ಒಂದು ಇಷ್ಟೇ ಇಷ್ಟ ಮತ್ತೀಗ ಇಲ್ಲಾಂದ್ರೆ ನಾವೇನ್ ಮಾಡ್ತೀವಿ ಸ್ವಾಭಾವಿಕ ಅದು ಹಿಂಗ್ ಮಾಡ್ತೀವಿ ಒಂದು ಬರೀತೀವಿ ಒನ್ ಇಲ್ಲ ಇಂಗ್ಲಿಷ್ ONE1 ಇಲ್ಲ ಕನ್ನಡದಾಗ ಒಂದು ಇಲ್ಲಂದ್ರೆ ಹಿಂಗ್ ಅಕ್ಷರದಾಗ ಒಂದು ಇವೆಲ್ಲ ಬರ್ತೀವಲ್ಲ ಇವೆಲ್ಲ ರಿಜೆಕ್ಟ್ ಆಕ ಇದು ಒಂದೇ ರೈಟ್ ಅವರೊಂದಿಗೆ ನಗರದ ಖ್ಯಾತ ವೈದ್ಯರಾದ ಮಹಂತೇಶ್ ಕಡಪಟ್ಟಿ ನಗರಸಭೆ ಅಧ್ಯಕ್ಷ ಮಂಜುನಾಥ್ ಶೆಟ್ಟರ್ ನಗರಸಭೆ ಸದಸ್ಯರಾದ ಚಂದ್ರಶೇಖರ್ ಏಕಬೋಟಿ ಸುಗರೇಶ ನಾಗಾಲೋಟಿ ಬಿಜೆಪಿ ಯುವ ಮುಖಂಡರಾದ ಪುನೀತ್ ಹೊಸ್ಮನಿ ವೀರೇಶ್ ಹಿರೇಮನಿ ಕಪಿಲ್ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಪ್ರತಿನಿಧಿ ಸಚಿನ್ ಸಾಲಿಮಠ ಇಲ್ಕಲ್ ಎಸ್ಎಂಬಿ